ಬೀದರ್ ನಗರದ ಪ್ರತಿಷ್ಠಿತ ಗಾಂಧಿಗಂಜ್ ಬ್ಯಾಂಕಿನ 50ನೇ ವರ್ಷದ ಸುವರ್ಣ ಮಹೋತ್ಸವದ ವಾರ್ಷಿಕ ಸಾಮಾನ್ಯ ಮಹಾಸಭೆ ಬ್ಯಾಂಕಿನ ಸಭಾಂಗಣದಲ್ಲಿ ಅಧ್ಯಕ್ಷರಾದ ವಿಜಯಕುಮಾರ್ ಅನ್ನಪ್ಪ ಪಾಟೀಲ್ ಗಾದ್ಗೀರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಉಪಾಧ್ಯಕ್ಷರು, ನಿರ್ದೇಶಕರುಗಳು ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಸದಸ್ಯರುಗಳಾದಂತಹ ಶಿವಶರಣಪ್ಪ ವಾಲಿ, ಡಾಕ್ಟರ್ ರಜನೀಶ್ ವಾಲಿ, ದೀಪಕ್ ವಾಲಿ, ಶಾಂತಿ ಸವಳಗಿ, ಚಂದ್ರಶೇಖರ್ ಗಾದ, ಬಸವಣ್ಣಪ್ಪ ನೇಳ್ಗಿ, ಬಸವರಾಜ್ ಬಿರಾದರ್, ಶಿವಲಿಂಗಪ್ಪ ಜಲಾದೆ, ವೀರಯ್ಯಸ್ವಾಮಿ ಸೇರಿದಂತೆ ನೂರಾರು ಸದಸ್ಯರುಗಳು ಉಪಸ್ಥಿತರಿದ್ದರು. ವಿಶೇಷವಾಗಿ ಬೀದರ್ ಜಿಲ್ಲೆಯ ಏಕೈಕ ಸೋಲಾರ್ ವ್ಯವಸ್ಥೆ ಅಳವಡಿಸುವ ಮೂಲಕ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ಲು ಉಳಿಸಿರತಕ್ಕಂಥ ಕೀರ್ತಿ ಗಾಂಧಿಗಂಜ್ ಬ್ಯಾಂಕಿಗೆ ಸಲ್ಲುತ್ತದೆ. ವಿಶಿಷ್ಟವಾದಂತಹ ಕಾರ್ಯವನ್ನು ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದ್ಗಿ ಅಧ್ಯಕ್ಷರು ಕೈಗೊಂಡಿರ್ತಾರೆ. ಅವರ ಬೀನಲ್ಲಿ ನೂತನವಾಗಿರ್ತಕ್ಕಂತಹ ಗಾಂಧಿಗಂಜ್ ಬ್ಯಾಂಕಿನ ಶಾಖೆ ತೆರೆದಿದ್ದಾರೆ. ಈಗಾಗಲೇ ಬಾಲ್ಕಿ, ಬಸವ ಕಲ್ಯಾಣ್, ಹುಮ್ನಾಬಾದ್, ಬೀದರ್ನ ಶಿವನಗರದಲ್ಲಿ ಶಾಖೆಗಳಿವೆ. ಇದು 5ನೇ ಶಾಖೆಯಾಗಿದೆ. ಬ್ಯಾಂಕ್ 1.25 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿರುತ್ತದೆ. ಬ್ಯಾಂಕ್ ಎಲ್ಲ ಸದಸ್ಯರಿಗೆ ಉತ್ತಮವಾದಂತಹ ಸೇವೆ ನೀಡುತ್ತಿದೆ. ಫೋನ್ಪೇ, ಗೂಗಲ್ ಪೇ ಸೇರಿದಂತೆ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಬ್ಯಾಂಕ್ ಕಲ್ಪಿಸಿದೆ. ಗಾಂಧಿಗಂಜ್ ಬ್ಯಾಂಕ್ ತನ್ನದೇ ಆದಂತಹ ವಿಶೇಷ ಸೌಲಭ್ಯಗಳನ್ನು ಸದಸ್ಯರಿಗೆ ನೀಡುತ್ತಿದೆ. ಮುಂಬರುವ ದಿನಗಳಲ್ಲಿ ಅಕ್ಟೋಬರ್ ತಿಂಗಳ ವಾರದಲ್ಲಿ ಬ್ಯಾಂಕಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮ 7 ದಿನಗಳ ಕಾಲ ನಡೆಯಲಿದೆ ಎಂದು ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದಿಗೆ ಅವರು GB ಮೀಟಿಂಗ್ನಲ್ಲಿ ತಿಳಿಸಿದರು. ಬ್ಯಾಂಕ್ ಇಷ್ಟೊಂದು ಪ್ರಗತಿ ಪಥದತ್ತ ಸಾಗಲು ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅತ್ಯುತ್ತಮ ಪಟ್ಟಣ ಸಹಕಾರಿ ಬ್ಯಾಂಕ್ ಎಂಬ ಹಿರಿಮೆ ದಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ನೀಡಿದರು. ಬೀದರ್ ಬ್ಯಾಂಕಿನಲ್ಲಿ ಕಳೆದ 50 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಬೀದರ್ ನಗರದ ಶಿವನಗರದಲ್ಲಿ ಹಾಗೂ ತಾಲೂಕು ಕೇಂದ್ರಗಳಾದ ಹಾಲ್ಕಿ, ಹುಮ್ನಾಬ, ಬಸವ ಕಲ್ಯಾಣ್ ಅವರ ನಗರದಲ್ಲಿ ಬ್ಯಾಂಕಿನ ಶಾಖೆಗಳು ಪ್ರಾರಂಭವಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ದಿನಾಂಕ 25/8/2024 ರವಿವಾರ ಮುಂಜಾನೆ 11 ಗಂಟೆಗೆ ಬ್ಯಾಂಕಿನ ಶ್ರೀ ಮಾದಪ್ಪ ಮಡಿಕಿ ಸಭಾಂಗಣದಲ್ಲಿ ನಡೆಯಲಿರುವ 50ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಆಗಮಿಸಿರುವ ಗೌರವಾನ್ವಿತ ಸದಸ್ಯರುಗಳಾದ ತಮ್ಮೆಲ್ಲರಿಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ತಾವುಗಳು ಈಗಾಗಲೇ ಬ್ಯಾಂಕಿನ 2023-24 ಸಾಲಿನ ವಾರ್ಷಿಕ ವರದಿ ಹಾಗೂ ಕರ್ನಾಟಕ ಸರ್ಕಾರ ಸಂಘಗಳ ಕಾನೂನು 1959 ಕಾಯ್ದೆ 93(1)(a) ಪ್ರಕಾರ ಲೆಕ್ಕ ಪರಿಶೋಧಕರಿಂದ ನೀಡಲ್ಪಟ್ಟಿರುವ 2023-24 ಲಾಭನಷ್ಟ ಆಸ್ತಿ ಜವಾಬ್ದಾರಿ ತಟ್ಟೆ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನು ಪರಿಶೀಲಿಸುತ್ತೆಂದು ನಂಬಿರುತ್ತೇವೆ. ಮಾನ್ಯ ಸದಸ್ಯರುಗಳಾದ ತಾವುಗಳು ಈ ಸಂಸ್ಥೆಯ ಪ್ರಗತಿ ಪಥದಲ್ಲಿ ಸಾಗಲು ಸಹಕಾರ ನೀಡಿದ ಠೇವಣಿದಾರರಿಗೆ, ಗ್ರಾಹಕರಿಗೆ, ಸಹಕಾರ ಇಲಾಖೆಗೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಳ ಬೆಂಗಳೂರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ಮಾನ್ಯರುಗಳಿಗೆ ಈ ಸಂಬಂಧದಲ್ಲಿ ಸ್ಮರಿಸುವುದು ನಮ್ಮ ಅತ್ಯ ಕರ್ತವ್ಯವಾಗಿದೆ ಎಂದು ನೆನೆಯುತ್ತಾ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಬ್ಯಾಂಕ್ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲು ತಾವುಗಳೆಲ್ಲರ ಸಹಕಾರವನ್ನು ಕೋರುತ್ತಾ 2023-24 ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಸಿಇಒರಾದ ಮಾನಂದ ಪಾಟೀಲ್ ಅವರು ನಡೆಸಿಕೊಡ್ತಾರೆ. 50ನೇ ವರ್ಷ ಅಂದರೆ ಸುವರ್ಣ ಪರ್ವದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಎಲ್ಲ ಅಧಿಕಾರಿಗಳಿಂದ
ತಮ್ಮೆಲ್ಲರಿಗೆ ಅಭಿನಂದನೆ. ಇದರ ಜೊತೆಗೆ ನಮ್ಮ ಬ್ಯಾಂಕಿನಲ್ಲಿ ಒಳ್ಳೆಯ ಸೇವೆ ಸಲ್ಲಿಸಿ ನಿವೃತ್ತರಾದಂಥ ವಿಶ್ವನಾಥ್ ಅವರಿಗೂ, ಯಾಕಂದರೆ ಅವರು ಒಳ್ಳೆಯ ರೀತಿಯ ಸಹಕಾರ ಕೊಟ್ಟು ಬ್ಯಾಂಕ್ ಬೆಳೆಯಲು ಒಳ್ಳೆಯ ಪ್ರೋತ್ಸಾಹ ಕೊಟ್ಟರು, ಅವರಿಗೂ ಹಾರ್ದಿಕ ಅಭಿನಂದನೆ. ಅವರಿಗೆ ಮತ್ತೆ ನೀವು ಸಲಹೆಗಾರರಾಗಿ ತಗೊಂಡಕ್ಕಾಗಿ ನಮ್ಮ ಮಂಡಳಿಗೆ ತುಂಬ ಹಾಗೆ. ಇದರ ಜೊತೆಗೆ ಮತ್ತೊಂದು ವಿಶೇಷ ದಾಖಲೆಯನ್ನು ನಮ್ಮ ಗಾಂಧಿಗಂಜಿ ಬ್ಯಾಂಕ್ ನಿರ್ಮಿಸಿದೆ. ಅದೇನಂತಂದರೆ ಇಡೀ ರಾಜ್ಯದಲ್ಲೇ ಬ್ಯಾಂಕಿನಲ್ಲಿ ಮಹಿಳೆಯರು ಮುಂದೆ ಬರಬೇಕು ಅಂತ ಬರೀ ಘೋಷಣೆಗಳಾಗ್ತಾ ಇರ್ತವೆ. ಆದರೆ ನಾವು ಮುಖ್ಯಾಧಿಕಾರಿಗಳನ್ನಾಗಿ, ನಿರ್ವಹಣಾಧಿಕಾರಿಯನ್ನಾಗಿ ತಾವು ಮಾನಂದ ಅವರಿಗೆ ನೇಮಿಸಿದ್ದು, ಅವರಿಗೆ ಸ್ವಾಗತ ತಮ್ಮ ಅಭಿನಂದನೆ. ಯಾಕೆಂದರೆ ನೀವು ಬಹಳ ಮಹತ್ವದ ಕಾರ್ಯವನ್ನು ಮಾಡಿದ್ದೀರಿ. ಜೊತೆಗೆ ಒಂದು ಮಾತು ತಮಗೆ ಹೇಳಬೇಕಾಗ್ತದೆ. ಇದು ನಾನು ತಮ್ಮದು ಹೊಗಳಿಕೆ ಅಂತಲ್ಲ, ಸತ್ಯವನ್ನು ಹೇಳೋದು ಹೊಗಳಿಕೆ ಆಗೋದಿಲ್ಲ, ಇಲ್ಲದನ್ನು ಹೇಳಿದ್ರೆ ಹೊಗಳಿಕೆ ಆಗ್ತದೆ. ಆದರೆ ತಾವು ಒಳ್ಳೆ ರೀತಿಯಿಂದ ಕಾರ್ಯ ಮಾಡಿದ್ದೀರಿ. ಮುಂದೆ ಒಂದು ವಿಶೇಷ 50ನೇ ವರ್ಷದ ನಾವು ಪುಸ್ತಕ ತೆಗೆದಾಗ ನಮ್ಮ ಮಾರ್ತಪ್ಪ ಮಾಡ್ಕೆಯವ್ರದ್ದು ಒಂದು ಫೋಟೋ ಇರಬೇಕಾಗಿತ್ತು. ಗೌರವ ಅದು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈಗ ಮುಂದೆ ನಾವು ಸೆಮಿನಾರ್ ಪ್ರಿಂಟ್ ಮಾಡ್ತೀವಲ್ಲ, ಅವಾಗ ನಾವು ಅದನ್ನು ಹಾಕಿ ತಮಗೆ ತಮ್ಮ ಹತ್ತಿಗೆ ನಾವು ಇದು ಬರಕ ಶೋಭಾ ಬರಕ ಮಾಡ್ತೀವಿ. ಧನ್ಯವಾದ. ಹೊಂದಿರೋ ಬಗ್ಗೆ ಮಂಡಿಸ್ತಾ ಇದ್ದೀವಿ. ಆರ್ಥಿಕ ಪ್ರಗತಿ, ನಮ್ಮ ಬ್ಯಾಂಕ್ ಈ ವರ್ಷವೂ ಸಹ ಸರ್ವತೋಮುಖ ಪ್ರಗತಿ ಹೊಂದಿ 1.25 ಕೋಟಿ ನಿವ್ವಳ ಲಾಭ ಗಳಿಸಿರುತ್ತದೆ ಎಂದು ತಿಳಿಸಲು ಹರ್ಷಿಸುತ್ತೇವೆ. ಅದೇ ರೀತಿಯಾಗಿ ಪೇಜ್ ನಂಬರ್ 17 ಆರ್ಥಿಕ ಪ್ರಗತಿ.
ದುರ್ಬಲ ವರ್ಗದವರಿಗೆ ಹಾಗೂ ಮಹಿಳೆಯರಿಗೆ ನೀಡಿದ ಒಟ್ಟು ಸಾಲ ₹24.44 crore ಇರುತ್ತದೆ. ಒಟ್ಟು ಆದ್ಯತೆ ಸಾಲದ ಶೇಕಡ 19.78% ಆಗಿರುತ್ತದೆ. ಲಾಭ ಕಳೆದ ವರ್ಷ ₹1.15 crore ನಿವ್ವಳ ಲಾಭ ಗಳಿಸಿದ್ದು ಬ್ಯಾಂಕ್ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ₹1.25 crore ನಿವ್ವಳ ಲಾಭವನ್ನು ಗಳಿಸಿದೆ. ಅನುತ್ಪಾದಕ ಆಸ್ತಿಗಳು NPA ಯಾವುದೇ ಬ್ಯಾಂಕಿನ ಆರೋಗ್ಯ ಅರಿಯುವ ಮಾನದಂಡ ಅದರ ಅನುತ್ಪಾದಕ ಆಸ್ತಿಗಳಿಂದ ಪ್ರಮಾಣದಿಂದ. ನಾವು ಈ ಸಲ ಪ್ರಸಕ್ತ ಬ್ಯಾಂಕಿನ ನಿವ್ವಳ ಅನುತ್ಪಾದಕ ಆಸ್ತಿ ಶೇಕಡ 0.53% ಹಾಗೂ ಸಮಗ್ರ ಅನುತ್ಪಾದಕ ಆಸ್ತಿ ಶೇಕಡ 3.80% ಆಗಿರುತ್ತದೆ. ನಿರ್ದೇಶಕ ಮಂಡಳಿ ಸಭೆಗಳು ಆಡಳಿತ ಮಂಡಳಿಯ ಸಭೆಯ ಸನ್ 2023-24 ಸಾಲಿನಲ್ಲಿ 14 ಸಭೆ ಸೇರಿ ಬ್ಯಾಂಕಿನ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ತಮ್ಮ ಅನುಭವ ಹಾಗೂ ಸಮಯವನ್ನು ಎಲ್ಲ ನಿರ್ದೇಶಕರು ನೀಡಿದ್ದಾರೆ. ಅವರಿಗೆ ಅಧ್ಯಕ್ಷರ ಪರವಾಗಿ ಅಭಿನಂದನೆಗಳು. ಉಪ ಸಮಿತಿಗಳು ಪ್ರಸಕ್ತ ವರ್ಷದಲ್ಲಿ 3 ಸಲ ಸಮಿತಿ ಸಭೆ, 3 ಸಲ ಆಡಿಟ್ ಸಮಿತಿ ಸಭೆ, 3 ಸಲ ಕಾರ್ಯಕಾರಿ ಎಕ್ಸಿಕ್ಯೂಟಿವ್ ಸಮಿತಿ, 2 ಸಲ ದೊಡ್ಡ ಮೊತ್ತದ ಹಣ ದುರುಪಯೋಗ ಅವಲೋಕನ ಸಮಿತಿ, 3 ಸಲ ಹೂಡಿಕೆ ಸಮಿತಿ ಹಾಗೂ 1 ವ್ಯವಸ್ಥಾಪನಾ ಸಮಿತಿ BOM ಜರುಗಿರುತ್ತದೆ. ತರಬೇತಿ ಮತ್ತು ಅಭಿವೃದ್ಧಿ ಪ್ರಸಕ್ತ ಸಾಲಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಹಾಗೂ ಸಹಕಾರ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಭೌತಿಕ ಮತ್ತು ಅಂತರ್ಜಾಲ ತರಬೇತಿಗಳಲ್ಲಿ ಸಿಬ್ಬಂದಿಗಳು ಭಾಗಿಯಾಗಿರುತ್ತಾರೆ. ಆಡಿಟ್ ವರ್ಗೀಕರಣ ಪ್ರತಿ ವರ್ಷದಂತೆ ಬ್ಯಾಂಕ್ ಸನ್ 2023-24 ಸಾಲಿನಲ್ಲಿ ಸಹ ಆಡಿಟ್ ವರ್ಗೀಕರಣದಲ್ಲಿ ಎ ವರ್ಗ ವರ್ಗೀಕರಣವನ್ನು ಪಡೆದಿರುತ್ತದೆ. ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯವರ ಪರಿಶ್ರಮ ಹಾಗೂ ಕಾರ್ಯದಕ್ಷತೆಯನ್ನು ಇದನ್ನು ಪ್ರತಿಬಿಂಬಿಸುತ್ತದೆ. ಬ್ಯಾಂಕಿನ ಸರ್ವಾಂಗೀಣ ಪ್ರಗತಿಗೆ ಕಾರಣರಾದ ಎಲ್ಲ ಸದಸ್ಯರುಗಳಿಗೆ ಹಾಗೂ ಸಂಸ್ಥೆಯ ಬೃಹತ್ ಪ್ರಮಾಣದ ಏಳಿಗೆಗಾಗಿ ಸಹಕಾರ ನೀಡಿದ ಠೇವಣಿದಾರರಿಗೆ, ಗ್ರಾಹಕರಿಗೆ, ಸಹಕಾರ ಇಲಾಖೆಗೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳದ ಬೆಂಗಳೂರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರುವ ಮಹಿಳೆಯರುಗಳಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ, ಸಿಬ್ಬಂದಿಯವರಿಗೆ ಅಧ್ಯಕ್ಷರ ಪರವಾಗಿ ಒಂದನೇದಾಗಿ ಹಿಂದಿನ 2022-23 ಸಾಮಾನ್ಯ ಸಭೆಯ ನಡವಳಿಗಳನ್ನು ಓದಿ ದೃಢೀಕರಿಸುವುದು. ಪುಟ ಸಂಖ್ಯೆ 22-28 ತಾವು ಇದನ್ನು ನೋಡಬಹುದು. ಮಂಡಳಿಯು ಸಲ್ಲಿಸಿದ 2023-24 ಸಾಲಿನ ವಾರ್ಷಿಕ ವರದಿಯ ಪರಿಗಣನೆ ಪೇಜ್ ನಂಬರ್ 12-14. ಅನುಮೋದಿಸಬೇಕಾಗಿ ಅನುಮೋದನೆ ಮಾಡಲಾಗಿದೆ. ಮೂರನೇದು ಸನ್ 2023-24 ವರ್ಷದ ಲೆಕ್ಕ ಪರಿಶೋಧನಾ ವರದಿ, ಪರಿಶೋಧಿತ ಆಸ್ತಿ ಹೊಣೆ ಪಟ್ಟಿ, ಲಾಭ ನಷ್ಟ ತಕ್ತೆ ಮತ್ತು ಇತರ ಆರ್ಥಿಕ ತಕ್ತೆಗಳ ಪರಿಗಣನೆ ಪೇಜ್ ನಂಬರ್ 15-19. ಪೇಜ್ ನಂಬರ್ 15-19 ಇದನ್ನು ನೋಡಿ ಪರಿಗಣಿಸಬೇಕೆಂದು ಕೋರುತ್ತೇನೆ. ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮ ಬ್ಯಾಂಕಿನ ಸದಸ್ಯರು ಕೂಡಿ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಕಾರಣ ನಮ್ಮ ಈ 50ನೇ ವರ್ಷದಲ್ಲಿ 1,25,00,000 ನಿವಾಳ ಲಾಭ ಗಳಿಸಿದೆ. ಅದಕ್ಕಾಗಿ ನಮ್ಮ ಬ್ಯಾಂಕಿನ ಸರ್ವ ಸದಸ್ಯರೆಲ್ಲರೂ ತಮಗೆ ಅಭಿನಂದನೆಗಳಲ್ಲಿ ಚಪ್ಪಾಳಿ ಮೂಲಕ ಸಲ್ಲಿಸುತ್ತೇವೆ. ಮುಂದೂ ಕೂಡ ಇದೇ ರೀತಿಯಾಗಿ ಮುಂದುವರಿಸಲೆಂದು ನಾವು ತಮ್ಮನ್ನು ಕೇಳಿಕೊಳ್ಳುತ್ತೇವೆ. ಧನ್ಯವಾದ. ತರಬೇತಿ ನಮ್ಮ ಬ್ಯಾಂಕಿನಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಪ್ರೋಗ್ರಾಮ್ನಲ್ಲಿ ತೊಂದರೆ. ಯಾಕಂದರೆ ಭಾರತ ಸೇವಾದ ರಾಷ್ಟ್ರ ಧ್ವಜ ಅಂದರೆ ಏನು, ರಾಷ್ಟ್ರದಲ್ಲಿ ಹೇಗಿರಬೇಕು ಅದ್ರ ಬಗ್ಗೆ ಅದಕ್ಕೆ ತರಬೇತಿ ಮನ ಆರೋಗ್ಯ ಸಮಿತಿ ಮಾಡಿರ ಆತರ ಬ್ಯಾಂಕಿನ ಕಡೆಯಿಂದ ಆ ಕಾರ್ಯಕ್ರಮದಲ್ಲಿ ಒಂದು ನೆನಪಿನ ಕಾಣಿಕೆ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ನಮ್ಮ ಸಲಹೆ. 50 ವರ್ಷದಿಂದ ಇದ್ದಂಥ ಸದಸ್ಯ ಬ್ಯಾಂಕ್ ವತಿಯಿಂದ ನಾವು ಏನಾದರೂ ನೆನಪಿನ ಕಾಣಿಕೆ ಪ್ರಶಸ್ತ ಪತ್ರ ಕೊಟ್ಟರೆ ಭಾಳ ಚೆನ್ನಾಗಿ ಅನಿಸುತ್ತೆ ನಮ್ಮ ಸಲಹೆ. ನಾವು ಬ್ಯಾಂಕಿನ ಆಡಳಿತ ಮಂಡಳಿ ವಿಚಾರ ಮಾಡ್ತಾ ಇದ್ದೀವಿ.
ಅದು ಅಕ್ಟೋಬರ್ ನಾವು ಆ ಕಾರ್ಯಕ್ರಮ ಮಾಡಬೇಕಂತ ನಾವು ಆಲ್ರೆಡಿ ನಿರ್ಧರಿಸಿದ್ವಿ. ಆ ಸಮಯದಲ್ಲಿ ನಾವು ಅದು ಏನಾದರೂ ಒಂದು ಕೊಡಬೇಕಂತ ವಿಚಾರ ಮಾಡ್ತಾ ಇದ್ದೀವಿ, ಕೊಡ್ತೀವಿ ಎಲ್ಲ ಸದಸ್ಯರಿಗೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳಿಗೆ ಸರ್ಕಾರವು ಕೆಲವೊಂದು ತಿದ್ದುಪಡಿಗಳನ್ನು ತರುತ್ತಿರುವುದರಿಂದ ಅವುಗಳು ಬಂದ ಮೇಲೆ ಮೈಲಾದ ತಿದ್ದುಪಡಿ ಮಾಡಲಾಗ್ತದೆ. ಅದಕ್ಕೆ ಸೋಲಾರ್ ಕೂಡಿಸಿದ್ದಾರೆ, ಇದು ಯಾಕಂದ್ರೆ ಬಹಳ ನಾವು ಎಲ್ಲರೂ ಚಪ್ಪಾಳೆ ತಡಬೇಕು. ಆಕ್ಚುಲಿ 50,000 ರೂಪಾಯಿ ನಮ್ಮ ಎಲೆಕ್ಟ್ರಿಕ್ ಬಿಲ್ ಅನ್ನು ಸೇವ್ ಮಾಡಿದ್ದಾರೆ, ಮತ್ತೆ ಮೇಲ್ಗಡೆ ಅವರು ಸೋಲಾರ್ ಕೂಡಿಸಿದ್ದಾರೆ. ಇದೇ ರೀತಿ ನಾವು ಯಾವುದೇ ಒಂದು ಇದರಿಂದ ಮೀಡಿಯಾ ಪ್ರಕಾರ ಆಗಲಿ, ಮೊಬೈಲ್ ಪ್ರಕಾರ ಆಗಲಿ, ಪತ್ರಿಕಾ ಪ್ರಕಾರ ಆಗಲಿ ಎಲ್ಲ ಕಡೆ ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬ್ಯಾಂಕ್ ಯಾವಾಗಲೂ ಪ್ರಗತಿ ಪತ್ರ ಅಂತ ಹೇಳಿ ನಮ್ಮ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸದಸ್ಯರೇ, ಒಳ್ಳೆಯ ರೀತಿಯಿಂದ ಕಳೆದ 50 ವರ್ಷಗಳಿಂದ ಯೂನಿಯನ್ ಬ್ಯಾಂಕ್ ಕೆಲಸ ಮಾಡ್ತಾ ಬಂದಿದೆ. ಭಾಳ ಸಂತೋಷದ ವಿಷಯ. ಎಲ್ಲ ತಾಲೂಕುಗಳಲ್ಲಿ ಅವರು ಬ್ರಾಂಚ್ ಮಾಡಿದ್ದಾರೆ, ಇದೂ ಸಹ ಸ್ವಾಗತ. ಅಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಇದೆ, ಭಾಳ ಸಂತೋಷ. ನಾನು ಲಾಸ್ಟ್ ಮೀಟಿಂಗ್ ಹೇಳಿದ್ದೆ ಲಿಫ್ಟ್ ಮಾಡ್ರಪ್ಪ ಅಂತೇಳಿ, ಬರೋರಿಗೆ ಏನು ಜನರಿಗೆ ತ್ರಾಸ ಆಗುತ್ತೆ, ಲಿಫ್ಟ್ ಪ್ರಾವಿಷನ್ ಅಟ್ಲೀಸ್ಟ್ ಗಟ್ ಜನವರಿವರೆಗೆ ಮಾಡಿರಿ. ಎರಡನೇ ವಿಷಯ, ಸದಸ್ಯರಿಗೆ ಹೇಳಿದ್ರು ಅಣ್ಣವರುಗಳು ಬಡ್ಡಿ ದರದಲ್ಲಿ ಏನಾದರೂ ಮಾಡ್ಬೋದೇನೋ, ರೆಗ್ಯುಲರ್ ಪೇಮೆಂಟ್ ಯಾರು ಮಾಡ್ತಾರೆ ಬಡ್ಡಿ ಅವ್ರಿಗೆ ಇನ್ಸೆಂಟಿವ್ ಕೊಡ್ಬೋದಲ್ಲ. ದೇರ್ ಆರ್ ಪ್ರಾವಿಷನ್ಸ್ ಇನ್ ದಿ ಲಾ ವೇರ್ ಹೂ ಇಸ್ ಪೇಯಿಂಗ್ ರೆಗ್ಯುಲರ್ಲಿ ಇನ್ಸೆಂಟ್ ಇನ್ಸೆಂಟ್ ಯಾರು ಓಟು ಆಗಿಲ್ಲ ಅಂತ ಹೆಂಗೆ ಪೆನಾಲ್ಟಿ ಇನ್ಸೆಂಟ್ ಚಾರ್ಜ್ ಮಾಡ್ತೀರಾ? ಸೊ ಹಾಗೆ ರೆಗ್ಯುಲರ್ಲಿ ಅಷ್ಟು ಪೇ ಮಾಡ್ತಾರೆ ಅವ್ರಿಗೆ ಕನ್ಫ್ಯೂಷನ್ ಕೊಡ್ಬೋದು ಅಂತ ನನಗೆ ಪ್ರಾವಿಷನ್ ತೆಗಿತಾರೆ ಕೊಡ್ರಿ ದಯಮಾಡಿ. ಸರಿ, ಮತ್ತೊಂದು 53 ವರ್ಷ ಸೆಲೆಬ್ರೇಷನ್ ಅಂತ ಸೊಸೈಟಿನಲ್ಲೇ ಯಾರಾದರೂ ಸರಿ ಹೋದರೆ ಮೆಂಬರ್ಶಿಪ್ಗೆ 5,000 ರೂಪಾಯಿ ಮಿನಿಮಮ್ ಕೊಡ್ತಾರೆ. ಇಲ್ಲ ಮಾನ್ಯ ಸದಸ್ಯರೇ, ಇವಾಗ ನಾವು ಸುಮಾರು 5-6 ವರ್ಷದಿಂದ ಮುಂಚೆಯಿಂದಲೇ ನಾವು ಪ್ರತಿ ಅಂದರೆ ಯಾರು ಮಾಡೋದಿರ್ತಾರೆ ಅವ್ರಿಗೆ 5,000 ರೂಪಾಯಿ ಕೊಡ್ತೇನೆ. ಇದು ಮಾಡಿದ್ದಕ್ಕೆ ಹಾಗಾದರೆ ಧನ್ಯವಾದಗಳು. ಇವಾಗ ಪ್ರತಿಭಾ ಪುರಸ್ಕಾರವನ್ನು ಬೀದರ್ನಗರದ ಗಾಂಧಿಗಂಜ್ ಬ್ಯಾಂಕ್ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಪುರಸ್ಕಾರ ಮಾಡುತ್ತಿರುವುದು ವಿಶೇಷವಾದಂಥ ಹೆಮ್ಮೆಯ ಸಂಗತಿಯಾಗಿದೆ. ಈ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದಿಗಿ ಅವರ ಕಾರ್ಯಕ್ಷಮತೆ, ಉಪಾಧ್ಯಕ್ಷ ಮಡಿವಳಪ್ಪ ಗಂಗಶೆಟ್ಟಿ, ನಿರ್ದೇಶಕರಾಗಿರ್ತಕ್ಕಂತಹ ಅಶೋಕ್ ಕುಮಾರ್ ಲಾಚುರಿಯೆ, ನಿರ್ದೇಶಕರಾಗಿರ್ತಕ್ಕಂತಹ ಡಿ ವಿ ಸಿಂಧೋಲ್, ನಿರ್ದೇಶಕರಾಗಿರ್ತಕ್ಕಂತಹ ಕಾಶಿನಾಥ್ ಶೆಟ್ಕಾರ್, ಸೂರ್ಯಕಾಂತ್ ಶೆಟ್ಕಾರ್, ಜಯಕುಮಾರ್ ಕಾಂಗೆ, ಸುನೀಲ್ ಕುಮಾರ್ ನಾಗಶೆಟ್ಟಪ್ಪ ಬಿರಾದರ್ ಗುನ್ನಳ್ಳಿ, ಅಂತೇಶ್ವರ್ ಶೆಟ್ಕಾರ್ ಬೀದರ್, ಕಮಲ್ ಕಿಶೋರ್ ಅಟಲ್ ಸಿ ಎ, ಭರತ್ ಶೆಟ್ಕಾರ್, ಶಿವನಾಥ್ ಪಾಟೀಲ್, ಅಮರನಾಥ್ ಫೂಲೇಕರ್, ಶ್ರೀಮತಿ ಶಾಂತಾ ಜಯರಾಜ್ ಖಂಡ್ರೆ, ಶ್ರೀಮತಿ ಜ್ಯೋತಿ ಗೌರ್ಶೆಟ್ಟಿ, ವೃತ್ತಿಪರ ನಿರ್ದೇಶಕ ಮಲ್ಲಿಕಾರ್ಜುನ್ ಕಾರ್ಬಾರಿ, ಸಿಇಒ ಶ್ರೀಮತಿ ಮಹಾನಂದ ಪಾಟೀಲ್, ಸಲಹೆಗಾರರಾಗಿರ್ತಕ್ಕಂತಹ ವಿಶ್ವನಾಥ್ ಕುಡಿಯವರು, ಇನ್ನು ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾಗಿರ್ತಕ್ಕಂತಹ ಅಧ್ಯಕ್ಷ ಕಮಲ್ ಕಿಶೋರ್ ಅಟಲ್, ನಿರ್ದೇಶಕ ಮಲ್ಲಿಕಾರ್ಜುನ್ ಕಾರ್ಬಾರಿ, ನಿಜಪ್ಪ ಪತ್ರಿ, ಬಸವರಾಜ್ ಭಂಡೆ, ತಾಂತ್ರಿಕ ಸಲಹೆಗಾರರು ಪ್ರಹ್ಲಾದ್ ಕುಮಾರ್ ಲಾಚೂರಿಯ, ಅನಿಲ್ ಕುಮಾರ್ ಔರಾದೆ, ಹಾವಶೆಟ್ಟಿ ಎಸ್ ಪಾಟೀಲ್, ಪರಮೇಶ್ವರ್ ಕೋರಿ, ಚಿನ್ನಾಭರಣ ಪರಿವೀಕ್ಷಕರು ಎನ್ ಆರ್ ವರ್ಮಾ ಬೀದರ್, ಸುನೀಲ್ ಕುಮಾರ್ ಮೊಟ್ಟಿ ಬೀದರ್, ಬಸವರಾಜ್ ಸಿರಿವಂತ್ ಬೀದರ್, ಸೋಮನಾಥಪ್ಪ ಸ್ಟೂರೆ ಭಾಲ್ಕಿ, ರಮೇಶ್ ಸಿರಿವಂತ್ ಬಸವಕಲ್ಯಾಣ್, ನಾಗೇಶ್ ಪಾಂಚಾಳ್ ಬಸವಕಲ್ಯಾಣ್, ಶಿವಾನಂದ ಸಿರಿವಂತ್ ಬಸವಕಲ್ಯಾಣ್, ಅಶೋಕ್ ಭೋಸ್ಲೆ ಉಮ್ನಾಬಾದ್, ಅನೂಪ್ ಪಾಟೀಲ್ ಔರಾದ್, ಕಾನೂನು ಸಲಹೆಗಾರರು ಡಾಕ್ಟರ್ ಚನ್ನಬಸಪ್ಪ ಹಾಲಳ್ಳಿ, ಬಸವರಾಜ್ ಶೆಟ್ಕಾರ್, ಪಾಂಡುರಂಗರಾವ್ ಕಾದಗಿಕರ್, ಆರ್ ಕೆ ಗನೂರೆ,
ಬಿಎಸ್ ಪಾಟೀಲ್ ಹರಗೇರಿ, ವಿಲಾಸರಾವ್ ಮೋರೆ, ಕಾಶನಾಥ್ ಬಾಳೂರೆ, ಜಯಶಂಕರ್ ಸಂಜೀವ್ ಕುಮಾರ್ ಪಾಟೀಲ್, ಶ್ರೀಮತಿ ವಿರೇಖಾ ಪಾಟೀಲ್, ಮಠಪತಿ ಸಂಜಯ್ ನಾಗಶಕ್ತಿ ಖಾನಪುರಿ ಅವರುಗಳು.